ಬಿಜೆಪಿಯ ಓಬಿಸಿ ಮೋರ್ಚಾದವರು ಕೊಟ್ಟಿರುವಂತಹ ರಿಪೋರ್ಟ್ ಇದು. ಕರ್ನಾಟಕದಲ್ಲಿ ಒಟ್ಟು 46 ಕ್ಷೇತ್ರಗಳಲ್ಲಿ ಬಿಜೆಪಿ ಹಿಂದುಳಿದ ವರ್ಗದವರಿಗೆ ಟಿಕೆಟ್ ಕೊಡಬೇಕು ಅಂತ. 46 ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಟಿಕೆಟ್ ಕೊಡಿ. ಹಿಂದುಳಿದ ವರ್ಗಗಳ ಮೋರ್ಚಾಗೆ ಹಿಂದೆ ಬಿ ಜಿ ಪುಟ್ಟಸ್ವಾಮಿಯವರು ಅಧ್ಯಕ್ಷರಾಗಿದ್ದರು, ಈಗ ಸನ್ಯಾಸ ತಗೊಂಡ್ರು, ನೆಲಮಂಗಲದಲ್ಲಿ ಮಠ ಕಟ್ಕೊಂಡಿದ್ದಾರೆ. ಅವರು ಕೊಟ್ಟಿದ್ದಂಥ ರಿಪೋರ್ಟ್ ಇದು. ಈಗಲೂ ನಳಿನ್ ಕುಮಾರ್ ಕಟೀಲ್ರ ಟೇಬಲ್ ಮೇಲಿದೆ. 46 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಬಿಜೆಪಿ ಟಿಕೆಟ್ ಕೊಡಬೇಕು. ಕುರುಬ ಸಮುದಾಯದ ಮತಗಳನ್ನು ಸಿದ್ದರಾಮಯ್ಯನವರ ನಿಷ್ಠೆಯಿಂದ ಅಲ್ಲಾಡಿಸೋದು ಕಷ್ಟ ಇದೆ. ಕುರುಬೇತರ ಮತದಾರರನ್ನು ಸಾಲಿಡ್ ಆಗಿ ನಾವು ನಮ್ಮ ಕಡೆ ಸೆಳೆದುಕೊಳ್ಳಬಹುದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಕನ್ಸಿಡರ್ ಮಾಡೋದು ಬಿಡೋದು ಬಿಜೆಪಿಗೆ ಬಿಟ್ಟದ್ದು, ಬಟ್ ಇಂಥದ್ದೊಂದು ರಿಪೋರ್ಟ್ ಇದೆ. 2014, 2018, 2019 ಕುರುಬರನ್ನು ಹೊರತುಪಡಿಸಿ ಇತರ ಹಿಂದುಳಿದ ವರ್ಗದ ಮತಗಳು ಬಿಜೆಪಿಗೆ ಬಂದಿದ್ವು, ಸಾಲಿಡ್ ಆಗಿ ಬಂದಿದ್ವು. ಆ ಕಾರಣಕ್ಕೆ ವಾಟ್ ಎವರ್ ಪರ್ಫಾರ್ಮೆನ್ಸ್ ಹಸ್ ಹ್ಯಾಪನ್ಡ್ ದಟ್ ಹಸ್ ಹ್ಯಾಪನ್ಡ್. 2014 ಎಂ ಪಿ ಇಲೆಕ್ಷನ್, 2018 ಬಿಜೆಪಿ 104, 2019 ಎಂ ಪಿ ಇಲೆಕ್ಷನ್ ಮತ್ತೊಂದು ಸಲ ಬಿಜೆಪಿ 25. ನ ಭೂತೋ ನ ಭವಿಷ್ಯತಿ ಅನ್ನುವಂಗೆ ಗೆದ್ದಿದ್ದು ಕುರುಬೇತರ ಹಿಂದುಳಿದ ಮತಗಳ ಕೈ ಹಿಡಿದಿದ್ದಕ್ಕೆ ಅನ್ನೋದು ಈ ರಿಪೋರ್ಟ್ ಹೇಳ್ತಾ ಇದೆ. ವೈ 46 46 ಕ್ಷೇತ್ರಗಳಲ್ಲಿ ಯಾಕೆ ಟಿಕೆಟ್ ಕೇಳ್ತಾ ಇದೆ? 40-45% ಹಿಂದುಳಿದ ವರ್ಗದ ಮತಗಳಿವೆ ಸರಾಸರಿ, ಆವರೇಜ್ ಕರ್ನಾಟಕದಲ್ಲಿ ಈ ರಿಪೋರ್ಟ್ ಹೇಳೋದು. ಅದರಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತ ಇದೆ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ. 23 ಕ್ಷೇತ್ರಗಳಲ್ಲಿ 42-60% ಹಿಂದುಳಿದ ವರ್ಗದ ಮತಗಳಿವೆ. 23 ಕ್ಷೇತ್ರಗಳಲ್ಲಿ ಹ್ಯೂಜ್ ನಂಬರ್ ಇಟ್ ಇಸ್, 42-60% ಹಿಂದುಳಿದ ವರ್ಗದ ಮತಗಳು. 67 ಕ್ಷೇತ್ರಗಳಲ್ಲಿ 30-35% ಹಿಂದುಳಿದ ವರ್ಗದ ಮತಗಳಿವೆ. ಅಂದರೆ 23 ಕ್ಷೇತ್ರಗಳಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ, ಅವರಿಂದಾನೇ ಎಂ ಎಲ್ ಎ ಆಯ್ಕೆ ಆಗೋದು 23 ಕ್ಷೇತ್ರಗಳಲ್ಲಿ. ಇನ್ನು 67 ಕ್ಷೇತ್ರಗಳಲ್ಲಿ ದೇ ಆರ್ ಡಿಸೈಡಿಂಗ್ ಫ್ಯಾಕ್ಟರ್ಸ್, 30-35% ಅವರು ಯಾವ ಕಡೆ ಹೋಗ್ತಾರೋ ಅವ್ರು ಗೆಲ್ತಾರೆ ಅಂತ. 134 ಕ್ಷೇತ್ರಗಳಲ್ಲಿ 25-30% ಓ ಬಿ ಸಿ ಮತದಾರರಿದ್ದಾರೆ ಈ ರಿಪೋರ್ಟ್ ಪ್ರಕಾರ. ಹಂಗಿದ್ದಾಗ ಬೀದರ್ನಿಂದ ಚಾಮರಾಜನಗರದ ತನಕ 46 ಕ್ಷೇತ್ರಗಳನ್ನು ಆಯ್ಕೆ ಮಾಡಿ, ಯಾವ ಕ್ಷೇತ್ರ ಅಂತಲೇ ರಿಪೋರ್ಟ್ ಹೇಳ್ತಾ ಇದೆ, ಆ ಕ್ಷೇತ್ರಗಳಿಗೆ ಓ ಬಿ ಸಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಿ, ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ಟಿಕೆಟ್ ಕೊಡಿ. ಆವಾಗ ಒಂದು ಆ ಕ್ಷೇತ್ರದ ಲಾಭ ಆಗತ್ತೆ, ಅದನ್ನು ಹೊರತುಪಡಿಸಿ ಅದರ ಸುತ್ತಲಿನ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಹಿಂದುಳಿದವರಿಗೆ ಅವಕಾಶ ಕೊಡ್ತಾ ಇದೆ ಅನ್ನೋ ಮೆಸೇಜ್ ಹೋಗುತ್ತೆ. ರಿಪೋರ್ಟ್ ಹೇಳ್ತಾ ಇದೆ. ನೀವು ನ್ಯಾಷನಲ್ ಲೆವೆಲ್ನಲ್ಲಿ ನೋಡಿದ್ರೆ ಪ್ರತಿ ಜಿಲ್ಲೆಗೆ ಆನ್ ಆನ್ ಆವರೇಜ್ ಪ್ರತಿ ಜಿಲ್ಲೆಗೆ ಒಬ್ಬ ಅಭ್ಯರ್ಥಿ ಹಿಂದುಳಿದ ವರ್ಗದಿಂದ ಇರ್ತಾರೆ. ಕರ್ನಾಟಕದಲ್ಲಿ ಅದು ಇಲ್ಲ ಈ ರಿಪೋರ್ಟ್ ಹೇಳೋದು. ಕರ್ನಾಟಕದಲ್ಲಿ ಹಂಗಾಗಿಲ್ಲ. ಟಿಕೆಟ್ ಕೊಡುವಾಗ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಲಾಗ್ತಾ ಇದೆ. ಈ ಸಲ ಹಂಗೆ ಮಾಡಬೇಡಿ, ದೊಡ್ಡ ಲಾಭ ಆಗುತ್ತೆ ಅಂತ ಪುಟ್ಟಸ್ವಾಮಿ ಅವರ ಈ ರಿಪೋರ್ಟ್ ಹೇಳ್ತಾ ಇದೆ. ದಾವಣಗೆರೆಯಿಂದ ಮೇಲೆ ಹೋದರೆ ಅತಿ ಹೆಚ್ಚು ಟಿಕೆಟ್ಗಳನ್ನು ಲಿಂಗಾಯತರು ಪಡ್ಕೋತಾರೆ. ಆ ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳನ್ನು ಈ ರಿಪೋರ್ಟ್ ಐಡೆಂಟಿಫೈ ಮಾಡುತ್ತೆ, ಅವರಿಗೆ ಟಿಕೆಟ್ ಕೊಡಿ, ಹಿಂದುಳಿದ ವರ್ಗದವರಿಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.